ನಮಸ್ಕಾರ ಸ್ನೇಹಿತರೆ. ಸ್ನೇಹಿತರೆ, KPSC ಗ್ರೂಪ್ ಸಿ ಎಕ್ಸಾಮ್ ನ ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಎಕ್ಸಾಮ್ ಏನಾಗಿದೆ ಅದರ ಒಂದು ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಬಗ್ಗೆ ಮಾತಾಡೋಣ. ತುಂಬಾ ಜನ ಕೇಳ್ತಾ ಇದ್ರಿ, ಹಾಗಾಗಿ ಮಾಡ್ತಾ ಇದೀನಿ. ಯೂಶಲಿ ನಾನು ಮಾಡೋದು ಬಿಟ್ಬಿಟ್ಟಿದ್ದೆ. ಸೊ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಗಳು ತುಂಬಾ ಜನ ಕೇಳ್ತಾ ಇರೋದ್ರಿಂದ ಅದಕ್ಕೆ ಪೋಲು ಕೂಡ ಹಾಕಿದೆ, ನೆನಪಿರಬೇಕು. ಸೊ ಡೀಟೇಲ್ ಡಿಸ್ಕಸ್ ಮಾಡೋಣ, ಹೆಂಗಿತ್ತು ಕ್ವಶನ್ ಪೇಪರ್, ಏನ್ ಬರ್ಬೋದು ಅಂತ. ಫಸ್ಟ್ ಅದನ್ನ ಡಿಸ್ಕಸ್ ಮಾಡೋಕ್ಕಿಂತ ಮುಂಚೆ ಸ್ನೇಹಿತರೆ, ಎಷ್ಟು ಪೋಸ್ಟ್ ಗಳಿದೆ ಅದು ಗೊತ್ತಿರಬೇಕು, ಮತ್ತೆ ಪ್ರೀವಿಯಸ್ ಏನ್ ಕಟ್ ಆಫ್ ಇತ್ತು ಅದು ಗೊತ್ತಿರಬೇಕು. ಒಟ್ಟು 230 ಪೋಸ್ಟ್ ಗಳಿದ್ವು. ಓಕೆ, ಆರ್ ಪಿ ಸಿ ಅಂದ್ರೆ ನಾನ್ ಹೈದರಾಬಾದ್ ಕರ್ನಾಟಕ. ಓಕೆ, 230 ಪೋಸ್ಟ್ ಗಳಿದ್ವು. ಬ್ಯಾಕ್ಲಾಗ್ ಹುದ್ದೆಗಳು ಅದೆಲ್ಲ ಬಿಟ್ಟು ಹಾಕಿ ಟೋಟಲ್ 200, ಮತ್ತೆ ಎಚ್ ಕೆ ಸಪರೇಟ್ ಕಟ್ ಆಫ್ ಇರುತ್ತೆ. ಸೊ ಅದನ್ನ ಆಮೇಲೆ ಡಿಸ್ಕಸ್ ಮಾಡೋಣ. ಸೊ ಈಗ ಫಸ್ಟ್ ನಾನ್ ಎಚ್ ಕೆ ನೋಡಿದ್ರೆ 230 ಪೋಸ್ಟ್ ಗಳಿದ್ವು. ಬರ್ದಿದೆ ಎಷ್ಟು ಜನ, ಅರ್ಜಿ ಸಲ್ಲಿಸಿಕೆ ಮಾಡಿದ ಎಷ್ಟು ಜನ, 160,000. ಬರ್ದಿದ್ದು 99,730, ಅಪ್ರಾಕ್ಸಿಮೇಟ್ಲಿ 100,000. 100,000 ಜನ ಬರ್ದಿದ್ದಾರೆ ಅಪ್ರಾಕ್ಸಿಮೇಟ್ಲಿ. ಇರೋದೇ ಇನ್ನು 230 ಪೋಸ್ಟ್, ಎಷ್ಟು ಜನ ಅಂದ್ರೆ ಕಾಂಪಿಟೇಷನ್ ಲೆವೆಲ್ ನೋಡಿ. ಓಕೆ, ಇದು ಕೂಡ ಮ್ಯಾಟರ್ ಆಗುತ್ತೆ. ಜೊತೆಗೆ ಇದ್ರ ಜೊತೆಗೆ ಪೇಪರ್ ಯಾವ ರೀತಿ ಇತ್ತು, ಪೇಪರ್ ಹೆಂಗಿತ್ತು, ಈಸಿ ಟು ಮಾಡರೇಟ್. ತುಂಬಾ ಜನ ಕಷ್ಟ ಇತ್ತು ಸರ್ ಅಂತ ಹೇಳ್ತೀರ. ಇನ್ನು ನೀವು ಪ್ರೀವಿಯಸ್ ಗ್ರೂಪ್ ಸಿ ಎಕ್ಸಾಮ್ಸ್ ಗೆ ಹೋಲಿಸ್ಕೊಂಡ್ರೆ ಲಾಸ್ಟ್ ಇಯರ್ ಅಲ್ಲಿ ಏನ್ ನಡೀತು, ಅದು ಸ್ಟಾಟಿಸ್ಟಿಕಲ್ ಆಫೀಸರ್ ಇನ್ಸ್ಪೆಕ್ಟರ್ ಹುದ್ದೆಗಳಾಗಿರ್ಬೋದು, ಓಕೆ, ಮತ್ತೆ ಲೇಬರ್ ಇನ್ಸ್ಪೆಕ್ಟರ್ ಹುದ್ದೆಗಳಾಗಿರ್ಬೋದು. ಈಗ ಮೊನ್ನೆ ನಡೀತಲ್ಲ ಎಚ್ ಕೆ ಇದು ಜಿ ಕೆ ಪೇಪರ್ಗೂ ನಾನ್ ಎಚ್ ಕೆ ಇದು ಜಿ ಕೆ ಪೇಪರ್ ನೀವೇ ನೋಡಿ ಗೊತ್ತಾಗುತ್ತೆ ಅದು ಈಸಿ ಇತ್ತ ಇದು ಈಸಿ ಇತ್ತ ಅಂತ. ಸೊ ಹಂಗಾಗಿ ಸೊ ಪ್ರೀವಿಯಸ್ ಬಂದಿರತಕ್ಕಂಥ ಗ್ರೂಪ್ ಸಿ ಎಕ್ಸಾಮ್ ನ ಕ್ವಶನ್ ಪೇಪರ್ ಅಂಡ್ ಪೇಪರ್ ಟೂ ತಗೊಳ್ಳಿ. ಪೇಪರ್ ಟೂ ಕೂಡ ನಿಮ್ಗೆ ತುಂಬಾ ಡಿಫಿಕಲ್ಟಿ ಇರಲಿಲ್ಲ. ಕನ್ನಡ ಮಾತ್ರ ಡಿಫಿಕಲ್ಟಿ ಇತ್ತು ಅಂತ ಹೇಳ್ತೀನಿ. ಕನ್ನಡ ಬಿಟ್ಟು ನಿಮ್ಗೆ ಇಂಗ್ಲಿಷ್ ಮತ್ತೆ ಕಂಪ್ಯೂಟರ್ ಅಲ್ಲಿ 6 ಮಾರ್ಕ್ಸ್ ಸ್ಕೋರ್ ಮಾಡ್ಬೋದು. ಒಟ್ಟು 65 ಮಾರ್ಕ್ಸ್ ಅವ ಎರಡರಲ್ಲಿ ನೀವು 55-60 ಮಾರ್ಕ್ಸ್ 6 ಮಾರ್ಕ್ಸ್ ಸ್ಕೋರ್ ಮಾಡ್ಬೋದಂತ ಒಂದು ಇಂಗ್ಲಿಷ್ ಮತ್ತೆ ಕಂಪ್ಯೂಟರ್ ಇದ್ದದ್ದು. ಓಕೆ, ತುಂಬಾ ಜನ ಕಮೆಂಟ್ ಮಾಡಿದ್ರ ಸರ್ 30-30 ಸ್ಕೋರ್ ಮಾಡಿದ್ದೀನಿ ಅಂತ ಕೂಡ ಕಮೆಂಟ್ ಮಾಡಿದ್ರೆ ನಮ್ಮ ವಿಡಿಯೋ ನೋಡಿ. ಸೊ ಕಂಗ್ರಾಟ್ಸ್ ಫಾರ್ ದಟ್. ಸಿ, ಈಗ ಇದನ್ನ ಬೇಸಿಸ್ ಆಗಿ ಇಟ್ಕೊಳ್ಳೋಣ ಒಂದ್ ಕಡೆ. ಮತ್ತೆ ಪ್ರೀವಿಯಸ್ ಏನಿತ್ತು ಸರ್ ಕಟ್ ಆಫ್, ಅದು ಕೂಡ ಗೊತ್ತಿರಬೇಕು ನಿಮ್ಗೆ. ಅದಕ್ಕಿಂತ ಮುಂಚೆ ಪೋಲ್ ಹಾಕಿದ್ವಿ ನಾವು, ಇದು ಟೆಲಿಗ್ರಾಮ್ ಚಾನಲ್ ಅಲ್ಲಿ ಹಾಕಿದ್ವಿ ಪೋಲು ಟೆಲಿಗ್ರಾಮ್. ಸೊ 4,000 ಹೆಚ್ಚು ಜನ ರಿಪ್ಲೈ ಮಾಡಿದ್ರೆ ಲಾಸ್ಟ್ 5 ಅವರ್ಸ್ ಅಲ್ಲಿ, ಇನ್ನು ವೋಟ್ ಬರ್ತಾನೆ ಇದೆ. ಸಿ, ದಿಸ್ ಇಸ್ ಮೋರ್ ದೆನ್ ಆಫ್. 4,000-5,000 ಬಂದ್ರೆ ದಟ್ ಮೋರ್ ದೆನ್ ಆಫ್, ಆರಾಮಾಗಿ ಕಂಡಿಡಿಬಹುದು. ಒಂದಕ್ಕೆ ಅನ್ನ ಬಿದ್ದಿದ್ದಕ್ಕೆ ಒಂದ್ ಅಕ್ಕಿ ಕಾಳು ಸಾಕು ಅಂತಾರಲ್ಲ ಆ ರೀತಿ. ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ ಕೂಡ ಹಾಕಿದ್ವಿ, ಅಲ್ಲಿ 3.7K ವೋಟ್ಸ್ ಆಗಿದೆ, ಇನ್ನೂ ಜಾಸ್ತಿ ಆಗಿದೆ ವಿಡಿಯೋ ಬರೋಷ್ಟು. ವೋಟ್ ಮಾಡಿಲ್ಲ ಅಂದ್ರೆ ವೋಟ್ ಮಾಡಿ, ನಿಮ್ಗೆ ಗೊತ್ತಾಗುತ್ತೆ. ಓಕೆ, ಇಲ್ಲಿ ಅಫಿಷಿಯಲ್ ಕೀ ಆನ್ಸರ್, ಎಕ್ಸ್ಪೆಕ್ಟೆಡ್ ಕೀ ಆನ್ಸರ್ ಇಟ್ಕೊಂಡು ಕಟ್ ಆಫ್ ನೋ. ಸೊ ಯಾವ್ದೇ ಬರ್ಲಿ, 5 ಮಾರ್ಕ್ಸ್ ಅಂದ್ರಿಂದ 10 ಮಾರ್ಕ್ಸ್ ಆ ಕಡೆ ಈ ಕಡೆ ಆಗುತ್ತೆ, ಎಲ್ಲಾರ್ದು ಆಗುತ್ತೆ, ಒಬ್ರದ್ದು ಆಗಲ್ಲ. ಅಫಿಷಿಯಲ್ ಕೀ ಆನ್ಸರ್ ತಗೊಂಡ್ರು. ಈಗ ತುಂಬಾ ಜನ ಹೇಳ್ತಾರ ಸೊ ಇಲ್ಲಿ ಎಕ್ಸ್ಪರ್ಟ್ ಅಲ್ಲಿ ತುಂಬಾ ಡಿಫ್ರೆನ್ಸ್ ಗಳಿದೆ ಅಲ್ಲಿ ಇಲ್ಲಿ ಇದೆ. ಅಫಿಷಿಯಲ್ ಕೀ ಆನ್ಸರ್ ಬಂದಾಗ ಏನಾಗುತ್ತೆ, ಎಲ್ಲರಿಗೂ ಯಾರಿಗಿಲ್ಲಿ ಏನಿದೆ ಸೇಮ್ ಮಾರ್ಕ್ಸ್ ಎಲ್ಲರಿಗೂ ಡಿಫ್ರೆನ್ಸ್ ಆಗ್ಬೇಕು ನಾನು. ಸೊ ಎಲ್ಲರಿಗೂ 5 ಮಾರ್ಕ್ಸ್ ಮುಂದೆ ಆಗ್ಬೋದು, ಹಿಂದೆ ಆಗ್ಬೋದು. ಸೊ ಎಲ್ಲರಿಗೂ ಅಪ್ಲಿಕಬಲ್. ಸೊ ದಟ್ ಈಸ್ ನಾಟ್ ಇಂಪಾರ್ಟೆಂಟ್ ಇಲ್ಲಿ. ಅಂಡ್ ಇದ್ರ ಬಗ್ಗೆ ಮಾತಾಡ್ತೀನಿ. ವೋಟ್ ಮಾಡಿಲ್ಲ, ವೋಟ್ ಮಾಡಿ ನಮ್ಮ ಟೆಲಿಗ್ರಾಮ್ ಚಾನಲ್ ಫಾಲೋ ಮಾಡ್ಕೊಳ್ಳಿ, ಇನ್ಸ್ಟಾಗ್ರಾಮ್ ಫಾಲೋ ಮಾಡ್ಕೊಳ್ಳಿ. ಲಿಂಕ್ ಇದೆ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ ಸ್ನೇಹಿತರೆ, ಪುನೀತ್ ಫೋರಂ ಅಂತ ಹೇಳಿ ಸರ್ಚ್ ಮಾಡಿ ರೀತಿ ಸಿಂಬಲ್ ಇರೋದು ಸಿಗುತ್ತೆ. ಓಕೆ, ಸೊ ಬನ್ನಿ. ಅದಕ್ಕಿಂತ ಮುಂಚೆ ಲಾಸ್ಟ್ 2016-17 ಏನ್ ಕಂಡಕ್ಟ್ ಆಗಿತ್ತು, ಅವಾಗ ಏನ್ ಕಟ್ ಆಫ್ ಇತ್ತು, ಅವಾಗ ಪೋಸ್ಟ್ ಗಳು ಏನಿದ್ವು, ಮತ್ತೆ ಅವಾಗಿನ ಕಾಂಪಿಟೇಷನ್ ಲೆವೆಲ್ ಏನು, ಮತ್ತೆ ಅವಾಗ ರಿಸೋರ್ಸಸ್ ಏನು, ಅವಾಗ ನಿಮಗೆ ಇಷ್ಟು ಈಗಿನ ಒಂದು ಗ್ರೂಪ್ ಸಿಗೆ ಏನೇನು ರಿಸೋರ್ಸಸ್ ಇದೆ ಅಷ್ಟಿರಲಿಲ್ಲ ನಿಮ್ಗೆ ಅವಾಗ. ಅವಾಗಿನ ಪೇಪರ್ ನೀವು ನೋಡಿದೀರ ಪ್ರೀವಿಯಸ್ ಹೆಂಗ್ ಬಂದಿತ್ತು ಅಂತ, ಮತ್ತೆ ಅವಾಗಿನ ಒಂದು ಕಾಂಪಿಟೇಷನ್ ಲೆವೆಲ್ ಹೆಂಗಿತ್ತು. ಈಗ ಕೋವಿಡ್ ನಂತರ ಕಾಂಪಿಟೇಷನ್ ಲೆವೆಲ್ ಹಂಗಾಗಿದೆ, ಬಟ್ ಸ್ಟಿಲ್ ನಾವು ಲಾಸ್ಟ್ 2017 ಒಂದು ಕಟ್ ಆಫ್ ನೋಡಿದ್ರೆ ಇಲ್ಲೇ ನೋಡಿ, ಯಾವುದು ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ಸ್ GMO 125 ನಿಂತಿದೆ. ಓಕೆ, ಕ್ಯಾಟಗರಿ 1 119.5 120 ಅಂದ್ಕೊಳ್ಳಿ. 2A ಅಂದ್ರೆ ಇಲ್ಲಿ GM ವುಮೆನ್ ಇದೆ, ರೂರಲ್ಲೂ ಇದೆ, ಕನ್ನಡ ಮೀಡಿಯಂ ಇದೆ. ಓಕೆ, ಸೊ ಅದು ಬಿಡಿ, GM ಮಾತ್ರ ನೋಡಿ. ಕ್ಯಾಟಗರಿ 1, 2A ನೋಡಿ, 116 ನಿಂತಿದೆ. ಹಾಗೆ ನಿಮ್ಗೆ 3A, 3B ಇಲ್ಲೆಲ್ಲ ನೋಡ್ಬೋದು, 121 ಇದೆ. SCಗೆ 113 ನಿಂತಿದೆ, ST ಗೆ 114 ನಿಂತಿದೆ. ಓಕೆ, ಸೊ ಇದೆಲ್ಲ ನೋಡಿದಾಗ ನಿಮಗೆ 100+ ಅಂತೂ ಎಲ್ಲರೂ ಇದ್ದೇ ಇರುತ್ತೆ, 100+ ಅಂತ ಎಲ್ಲರಿಗೂ ಇದ್ದೇ ಇರುತ್ತೆ. ಈಸಿ ಇದೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಜಾಸ್ತಿ ಕಾಂಪಿಟೇಷನ್ ಇದೆ, ಅದಕ್ಕೋಸ್ಕರ 150-160 ಮೇಲೆ ಕಟ್ ಆಫ್ ಹೋಗುತ್ತಾ. ಅಕ್ಕ ಅಕ್ಕ ನಾವು ಪ್ರೀವಿಯಸ್ ಇಯರ್ ಕಟ್ ಆಫ್ ನೋಡಿದ ತಕ್ಷಣ ಇಷ್ಟೊಂದು ಕಮ್ಮಿ ಕಟ್ ಆಫ್ ಬಂದ್ಬಿಡುತ್ತಾ? ಇಲ್ಲ, 150-160 ಕಟ್ ಆಫ್ ಕೂಡ ಹೋಗಲ್ಲ ಸ್ನೇಹಿತರೆ, ಅಂದ್ರೆ 160 above ಹೋಗಲ್ಲ. ಓಕೆ, ಹಾಗಂತ ಇಲ್ಲಿರೋ ಕಟ್ ಆಫ್ 125 GMO, 115, 120 ಇಲ್ಲಿಗೆ ಬರುತ್ತಾ? ನೋ, ಇದಕ್ಕಿಂತ ಜಾಸ್ತಿ ಇರುತ್ತೆ.
ಈಗಿನ ಕಾಂಪಿಟೇಷನ್ ಇಸ್ ಡಿಫ್ರೆಂಟ್, ರಿಸೋರ್ಸಸ್ ಗಳು ನಿಮ್ಗೆ ಓದಕ್ಕೆ ಇದ್ವು, ಮತ್ತೆ ಈಗಿನ ಇಂಟರ್ನೆಟ್ ಗಳ ಫೆಸಿಲಿಟಿ ನಿಮ್ಗಳಿದ್ವು, ಹಾಗೆ ಕಾಂಪಿಟೇಷನ್ ಲೆವೆಲ್ ಜಾಸ್ತಿ ಇತ್ತು, ತುಂಬಾ ಜನ ಬರ್ದಿರೋದು ಕೂಡ ಜಾಸ್ತಿ ಇದೆ, ಕ್ವಶನ್ ಪೇಪರ್ ಕೂಡ ಈಸಿ ಇದೆ. ಓಕೆ, ಈಸಿ ಟು ಮಾಡರೇಟ್. ಇದು ಹೈದರಾಬಾದ್ ಕರ್ನಾಟಕದ ಕಟ್ ಆಫ್ ಗಳು, ಇದು ಕೂಡ ನೋಡಬಹುದು ಆಲ್ಮೋಸ್ಟ್ ಒಂದು 10 ಮಾರ್ಕ್ಸ್ ಆ ಕಡೆ ಈ ಕಡೆ ಆಗುತ್ತೆ ಅಷ್ಟೇ ಇದರಲ್ಲಿ ಮ್ಯಾಕ್ಸಿಮಮ್ ಅಂದ್ರೆ ನೋಡಿ ಅಷ್ಟೇ 10 ಮಾರ್ಕ್ಸ್ ಆ ಕಡೆ ಈ ಕಡೆ. ನಾನ್ ಹೈದರಾಬಾದ್ಗೂ ಹೈದರಾಬಾದ್ ಕರ್ನಾಟಕದ್ದು ಅಷ್ಟೇ ಡಿಫ್ರೆನ್ಸ್. ಈಗ ನಾವು ತೋರಿಸ್ತೀನಿ, ಮುಂದೆ ಕಟ್ ಆಫ್ ತೋರಿಸ್ತೀನಿ, ಅನಲೈಸ್ ಮಾಡೋದು ಹೆಂಗೆ ನೋಡಿ ನಾವು ಹೆಂಗ್ ಮಾಡಿದೀವಿ ಅಂತ ಕೂಡ ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ಇತ್ತೀಚೆಗೆ ಗ್ರೂಪ್ ಸಿ ಎಕ್ಸಾಮ್ ಆಗಿದ್ದು ನಾಪ್ಕ ಇದೆಯಾ, ಸ್ಟಾಟಿಸ್ಟಿಕಲ್ ಆಫೀಸರ್ ಅಸಿಸ್ಟೆಂಟ್ ಸಹಾಯಕ ಸ್ಟಾಟಿಸ್ಟಿಕಲ್ ಆಫೀಸರ್ಗೆ ಆಗಿತ್ತು, ಅದ್ರ ಕಟ್ ಆಫ್ ಕೂಡ ರಿಲೀಸ್ ಆಗಿದೆ ಈಗ ಒಂದು 15 ಡೇಸ್ ಬ್ಯಾಕ್ ಅನ್ಕೋತೀನಿ, ಇಫ್ ಐ ಆಮ್ ನಾಟ್ ರಾಂಗ್, 10 ಡೇಸ್ ಬ್ಯಾಕ್ ಒನ್ ವೀಕ್ ಬ್ಯಾಕ್ ರಿಲೀಸ್ ಆಗಿದೆ ಕಟ್ ಆಫ್. ಅದ್ರಲ್ಲಿ ನೋಡಿ ಜಿ ಎಂ ಎಷ್ಟಿದೆ, 117. ಈಗ ಆಗಿದ್ದು, ಈಗ ಅಂದ್ರೆ ಒಂದು 6 ಮಂತ್ಸ್ ಬ್ಯಾಕ್ ಎಕ್ಸಾಮ್ ಆಗಿರೋದು ಸ್ಟಾಟಿಸ್ಟಿಕಲ್ ಡಿಪಾರ್ಟ್ಮೆಂಟ್, ಲೇಬರ್ ಇನ್ಸ್ಪೆಕ್ಟರ್ ಇನ್ನು ಬಿಟ್ಟಿಲ್ಲ ಅವರು, ಲೇಬರ್ ಇನ್ಸ್ಪೆಕ್ಟರ್ ಸ್ಟಾಟಿಸ್ಟಿಕಲ್ ಇನ್ಸ್ಪೆಕ್ಟರ್ ಬಿಟ್ಟಿಲ್ಲ, ಅಸಿಸ್ಟೆಂಟ್ ಸ್ಟಾಟಿಸ್ಟಿಕಲ್ ಆಫೀಸರ್ ಬಿಟ್ಟಿದ್ದಾನೆ. ಓಕೆ, ಇದರಲ್ಲಿ ನೋಡಿ 2A ಎಷ್ಟಿದೆ, 113. 3B ಎಷ್ಟಿದೆ ನೋಡಿ, 112. ಎಸ್ ಸಿ ಎಷ್ಟಿದೆ ನೋಡಿ, ಎಸ್ ಟಿ ಎಷ್ಟಿದೆ ನೋಡಿ. ಅರ್ಥ ಆಗ್ತಿದ್ದೀರಾ ನಾನು ಏನ್ ಹೇಳ್ತಾ ಇದ್ದೀನಿ ಅಂತ? ಸೊ ಇಲ್ಲಿ ನೀವ್ ಏನ್ ಅರ್ಥ ಮಾಡ್ಕೋಬೇಕು ಅಂತಂದ್ರೆ, 160 ಪ್ಲಸ್ ತುಂಬಾ ಜನ ಕಮೆಂಟ್ ಹಾಕಿದ್ರು, ನಾವೇನ್ ಪೋಲ್ ಹಾಕಿದೀವಿ ಅಲ್ಲ, ಅದನ್ನು ನೋಡಿದೀನಿ, 160 ಎಬೋ ಹೋಗ್ಬಿಡುತ್ತೆ ಅಂತ ಅಂದ್ರೆ ನಾನು ಅಷ್ಟೊಂದೆಲ್ಲ ಹೋಗೋ ಚಾನ್ಸ್ ಇಲ್ಲ ಸ್ನೇಹಿತರೆ. ಓಕೆ, ಸೊ ಇಲ್ಲಿ ನೀವು ನೋಡೋದಾದ್ರೆ ಕಟ್ ಆಫ್ ಇತ್ತೀಚೆಗೆ ಬಂದಿರೋದು, ಮತ್ತೆ ಇಲ್ಲಿ ಕಾಂಪಿಟೇಷನ್ ಲೆವೆಲ್ ಕಮ್ಮಿ ಇತ್ತು ಅಂತ ಹೇಳ್ಬೋದು, ಸ್ಟಾಟಿಸ್ಟಿಕಲ್ ಆಫೀಸರ್ಗೆ ಪೋಸ್ಟ್ ಕಮ್ಮಿ ಇತ್ತು, ಹಂಗಿದ್ರು ಕೂಡ ಕಟ್ ಆಫ್ಗಳು ಎಷ್ಟು ನಿಂತೆ ನೋಡಿ. ಅಂದ್ರೆ ಇದು ಕಟ್ ಆಫ್, ಇದು ಕಟ್ ಆಫ್ ಅಂದ್ರೆ ಏನರ್ಥ ಅಂದ್ರೆ ಬಾಟಮ್, ಬಾಟಮ್ ಅಂತ ಅರ್ಥ, ಇದೇ ಟಾಪ್ ಅಂತಲ್ಲ ಅರ್ಥ. ತುಂಬಾ ಜನ ಅದೇ ಕನ್ಫ್ಯೂಸ್ ಮಾಡ್ಕೊಳ್ಳೋದು, ತುಂಬಾ ಜನಕ್ಕೆ ಕಟ್ ಆಫ್ ಕೂಡ ನೋಡಕ್ ಬರಲ್ಲ, ಇಷ್ಟು ಕಮ್ಮಿನ ಅಂದ್ರೆ ಇದಕ್ಕಿಂತ ಕಮ್ಮಿ ಇದ್ರ ಅಂತಲ್ಲ, ಇದು ಕಮ್ಮಿ ಅಲ್ಲ, ದಿಸ್ ಇಸ್ ದ ಬಾಟಮ್ ಕಟ್ ಆಫ್ ಅಂದ್ರೆ ಬಾಟಮ್, ಇದರಿಂದ ಮೇಲ್ಗಡೆ ಇರೋರು ಸೆಲೆಕ್ಟ್ ಆಗಿದ್ದಾರೆ ಅಂತ ಅರ್ಥ. ಇದು ಲಾಸ್ಟ್, ಇದಕ್ಕಿಂತ ಕೆಳಗಡೆ ಇರೋರು ಸೆಲೆಕ್ಟ್ ಆಗಲ್ಲ, ದಿಸ್ ಇಸ್ ದ ಲಾಸ್ಟ್ ಕಟ್ ಆಫ್, ಇದರಿಂದ ಮೇಲ್ಗಡೆ ಇರೋರು ಸ್ಕೋರ್ ಮಾಡಿರೋರು ಸೆಲೆಕ್ಟ್ ಆಗಿದ್ದಾರೆ ಅಂತ ಕ್ಲಾರಿಫೈ ಮಾಡ್ತಾ ಇದ್ದೀನಿ. ಓಕೆ, ಸೊ ಇದರಿಂದ ಮೇಲ್ಗಡೆ ತುಂಬಾ ಜನ ಇರ್ತಾರೆ ಅಲ್ವಾ, 150 ತೆಗ್ದಿರೋರು ಇರ್ತಾರೆ, 160 ತೆಗ್ದಿರೋರು ಇರ್ತಾರೆ. ಸೊ 150 160 ತೆಗ್ದಿರೋರು ಅಲ್ಲಿ ಅಂದ ತಕ್ಷಣ ಅಲ್ಲಿಗೆ ಕಟ್ ಆಫ್ ನಿಂತ್ಕೋಬೇಕಂತ ಏನಿಲ್ವಲ್ಲ. ಓಕೆ, ಯಾಕಂದ್ರೆ ನಿಮಗೆ ಪ್ರೊವಿಷನಲ್ ಕಟ್ ಆಫ್ ಅಂದ್ರೆ ನಿಮ್ಗೆ ಸೆಲೆಕ್ಟ್ ಮಾಡಿರ್ತಾರೆ, 1:2 ಫೈನಲ್ ಕಟ್ ಆಫ್ ಬಿಟ್ಟಾಗ ಬೇರೆ ಇರುತ್ತೆ, ಇದು ಪ್ರೊವಿಷನಲ್ ಸೆಲೆಕ್ಷನ್ ಲಿಸ್ಟ್, ಇಲ್ಲೂ ಬಂದಿಲ್ಲ ಅಂದಾಗ ಬೇರೆ ಕಟ್ ಆಫ್ಗಳು ಆಗ್ತದೆ. ಓಕೆ, ಸೊ ಅದ್ರ ಬಗ್ಗೆ ಡೀಟೇಲ್ ಡಿಸ್ಕಸ್ ಮಾಡ ಆಮೇಲೆ, ಅದು ಇಂಪಾರ್ಟೆಂಟ್ ಅಲ್ಲ. ಇನ್ನು ಈ ಒಂದು ಪೋಲ್ ಪ್ರಕಾರ ನೋಡೋದಾದ್ರೆ ಇಲ್ಲಿ ನೋಡಿ, ನಮ್ಮ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಏನ್ ಮಾಡಿದ್ದೀರಾ, ನಾನು ಇಲ್ಲಿ ಇದನ್ನ ಹೈಲೈಟ್ ಕೂಡ ಮಾಡಿದೆ, ಯಾಕಂದ್ರೆ 120-130 ಜನ 21% ಇದೆ, 140-150 ಅಂಡ್ ಎಬೋ ಅಂದ್ರೆ 160 ತೆಗ್ದಿರೋರು ಕೂಡ ಇದ್ರಲ್ಲಿ ಇದ್ದಾರೆ, 16% ಇದೆ, 130-140 16% ಜನ ಇದ್ದಾರೆ. ಓಕೆ, ಇಲ್ಲಿ 18% ಜನ 100-120, ಇನ್ನು ಕಮ್ಮಿ ಆಗ್ತಾ ಹೋದ್ರೆ ಜಾಸ್ತಿ ಆಗುತ್ತೆ ಪರ್ಸೆಂಟೇಜ್, 90-100 ಅಂದ್ರೆ ಅದೊಂದು 40% ಬೇಕಾದ್ರೂ ಬರ್ತಾರೆ. ಓಕೆ, ಕಮ್ಮಿ ಇರೋರು ಜಾಸ್ತಿ ಆಗ್ತಾರೆ, ನಮಗೆ ಕಟ್ ಆಫ್ ಇಲ್ಲಿ ನಾವು ಅರೈವ್ ಮಾಡ್ಕೋಬೇಕು. ಒಂದು ಇನ್ನೊಂದು ಇಲ್ಲಿ ಯೂಟ್ಯೂಬ್ ಚಾನಲ್ ನೋಡಿ, ಅಲ್ಲೂ ಕೂಡ ನಿಮ್ಗೆ 17% ನಿಮಗೆ 140-150 ಎಬೋ ಇದೆ, ಜಿ ಕೆ ಮತ್ತೆ ಕಮ್ಯುನಿಕೇಶನ್ ಪೇಪರ್ಗೆ 12% ಇದೆ, 130-140, 120-130 ನೋಡಿದ್ರೆ 19% ಇದೆ, ಇಲ್ಲಿ 110-120 ಇದೆಯಲ್ಲ, ಇದು ಕಮ್ಮಿ ಇದೆ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಕಮ್ಮಿ ಇದೆ. ಸೊ ಇಲ್ಲಿ ನಾನು ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ದಿಸ್ ಈಸ್ ದ ಒಂದು ವಾಟರ್ ಮಾರ್ಕ್ ತಗೋಬೇಕು ನಾವು, ಬಟ್ ದಿಸ್ ಈಸ್ ದ ಒನ್ ಆಲ್ಸೋ ವಾಟರ್ ಮಾರ್ಕ್ ತಗೋಬೇಕು. ಓಕೆ, ಈಗ ಹೇಳ್ತಾರೆ ಸರ್ ಇಲ್ಲೆಲ್ಲ ಸುಮ್ನೆ ಹಾಕ್ತಾರೆ, ಎಸ್ ಸುಮ್ನೆ ಹಾಕಿರೋರು ಇರ್ಬೋದು, ಪ್ರಾಂಪ್ಟ್ ಆಗಿ ಹಾಕಿರೋರು ಕೂಡ ಇರ್ಬೋದು, ಬಟ್ ನೀವು ಹಾಕಿರೋದ್ರ ಮೇಲೆ ನಾವು ಡಿಸೈಡ್ ಮಾಡ್ತಾ ಇದೀವಿ. ಮತ್ತೆ ಇನ್ನೊಂದು ಎಕ್ಸ್ಪೆಕ್ಟೆಡ್ ಕೀ ಅಫಿಷಿಯಲ್ ಬಂದಾಗ ಚೇಂಜ್ ಆಗುತ್ತೆ, ಎಸ್ ಒಬ್ರಿಗೆ ಚೇಂಜ್ ಆಗಲ್ಲ ಅಲ್ವಾ, ಈಗೇನ್ ನೀವು ಕ್ಯಾಲ್ಕುಲೇಟ್ ಮಾಡಿರ್ತೀವಿ ಎಕ್ಸ್ಪೆಕ್ಟೆಡ್ ಕೀ ಆನ್ಸರ್ ಅಲ್ಲಿ, ಅಫಿಷಿಯಲ್ ಬಂದಾಗ ಎಲ್ಲರದು ಚೇಂಜ್ ಆಗುತ್ತೆ. ಸೊ ಇದರ 5-10 ಮಾರ್ಕ್ಸ್ ಮೇಲ್ಕೋಬಹುದು, 5-10 ಮಾರ್ಕ್ಸ್ ಕೇಳ್ಕೋಬಹುದು, ಎಲ್ಲರದು ಹಂಗೆ ಆಗುತ್ತೆ, ಅರ್ಥ ಆಗ್ತಿದೆಯಲ್ಲ. ಸೊ ಈ ಒಂದು ಇದ್ರ ಮೇಲೆ ನಾವು ಒಂದು ಕಟ್ ಆಫ್ ನ ಅರೈವ್ ಮಾಡಿದೀವಿ ಸ್ನೇಹಿತರೆ, ಎಷ್ಟಾಗ್ಬೋದು, ತುಂಬಾ ಕಮ್ಮಿ ಅಂತೂ ಆಗಲ್ಲ, ಹಾಗಂತ ತುಂಬಾ ಜಾಸ್ತಿ ಕೂಡ ಆಗಲ್ಲ. ಸೊ ಜಿ ಎಂ ಕ್ಯಾಟಗರಿ ಬಂದ್ರೆ 140-150, ಯಾಕಂದ್ರೆ ಪೇಪರ್ ಈಸಿ ಇತ್ತು ಮತ್ತೆ ಈಸಿ ಟು ಮಾಡರೇಟ್ ಇತ್ತು. ಓಕೆ, ಕಾಂಪಿಟೇಷನ್ ಲೆವೆಲ್ ಜಾಸ್ತಿ ಇತ್ತು, ಅಪ್ರಾಕ್ಸಿಮೇಟ್ 100,000 ಜನ ಬರ್ದಿದೀರ. ಸೊ ಹಿಂಗಾಗಿ 140-155 ಹೋಗ್ಬೋದು, ದಿಸ್ ಇಸ್ ಅ ಮ್ಯಾಕ್ಸಿಮಮ್ ಕಟ್ ಆಫ್. ಅಂದ್ರೆ ನಾ 2 ರೇಂಜ್ ಕೊಡ್ತೀನಿ ಇಲ್ಲಿ ನಾನು, ಅಥವಾ 140-150 ಅಂದ್ರೆ ಜಿ ಎಂ ಕ್ಯಾಟಗರಿ ನಿಮ್ಗೆ 140 ತನಕ ನಿರಬಹುದು, ಮ್ಯಾಕ್ಸಿಮಮ್ 150 ತನಕ ಹೋಗ್ಬೋದು. ಅರ್ಥ ಆಗ್ತಿದೆಯಲ್ಲ, ಮಿನಿಮಮ್ 140, ಮ್ಯಾಕ್ಸಿಮಮ್ 155, ಮಿನಿಮಮ್ 130, ಮ್ಯಾಕ್ಸಿಮಮ್ 3A ಗೆ 140 ಹೋಗ್ಬೋದು.
ಸೊ ಇಲ್ಲಿ ನಾನು ಏನ್ ಹೇಳ್ತಾ ಇದ್ದೀನಿ ಅಂದ್ರೆ ಜಸ್ಟ್ ಇದನ್ನು ಈಗ ಕನ್ನಡ ಮೀಡಿಯಂ ಅದನ್ನೆಲ್ಲ ಕೇಳಕ್ ಹೋಗ್ಬಿಡಿ. ಕನ್ನಡ ಮೀಡಿಯಂ ಅಂದ್ರೆ ಇದಕ್ಕಿಂತ 5-10 marks ಕಮ್ಮಿ ಹಾಕೋತಾ ಬನ್ನಿ, 3-5 marks ಕಮ್ಮಿ ಆಗ್ತಾ ಬನ್ನಿ. ರೂರಲ್ ಆದ್ರೆ ಇನ್ನೂ ಕಮ್ಮಿ ಹಾಕೊಳ್ಳಿ, ಒಂದ 7-8 marks ಕಮ್ಮಿ ಹಾಕೊಳ್ಳಿ. ಇವಾಗ ಏನ್ ನಾನು GM ಕೊಟ್ಟಿದ್ದೀನಿ, ಈಗ 3A ಜನರಲ್ 130-140 ಅಂತ ಹೇಳಿ, ಇದರಿಂದ ಒಂದ್ 5 marks ಕಮ್ಮಿ ಹಾಕೊಳ್ಳಿ. ಅಥವಾ ರೂರಲ್ ಬಂದ್ರೆ ಇನ್ನೊಂದಷ್ಟು ಫಿಸಿಕಲ್ ಹ್ಯಾಂಡಿಕ್ಯಾಪ್ ಬಂದ್ರೆ ಇನ್ನೂ ಒಂದ್ 10 marks ಕಮ್ಮಿ ಹಾಕೊಳ್ಳಿ. ಅರ್ಥ ಆಗ್ತಿದೆಯಲ್ಲ? ಸೊ ಈ ಒಂದು ಕಾಂಪಿಟೇಷನ್ ಲೆವೆಲ್ ಜಾಸ್ತಿ ಇರೋದ್ ನೋಡ್ಕೊಂಡು, ಹಾಗೆ ಪೇಪರ್ ಈಸಿನೆಸ್ ನೋಡ್ಕೊಂಡು ಇಷ್ಟ ಕಟ್ ಆಫ್. ಪೇಪರ್ ಏನಾದ್ರೆ ಡಿಫಿಕಲ್ಟಿ ಇದ್ರೆ ಇದಕ್ಕಿಂತ ಕಮ್ಮಿ ಇರೋದು. ನಾವೇನೀಗ ಪ್ರೀವಿಯಸ್ ಕಟ್ ಆಫ್ ಗಳು ನೋಡಿದೀವಿ, 1-130 ಆಸುಪಾಸು 140 ತನಕ ಇರೋದು. ಬಟ್ ಈಸಿ ಇರೋದ್ರಿಂದ ಪೇಪರ್ ಮತ್ತೆ ಕಾಂಪಿಟೇಷನ್ ಲೆವೆಲ್ ಜಾಸ್ತಿ ಇರೋದ್ರಿಂದ 140-150 ಅಂದ್ರೆ 160 ಎಬೋ ಕಟ್ ಆಫ್ ಆಗೋದು ತುಂಬಾ ಕಷ್ಟ ಇದೆ. ಅಷ್ಟಂತೂ ಹೋಗಕ್ ಚಾನ್ಸ್ ಇಲ್ಲ. ಓಕೆ, ತುಂಬಾ ಜನ ಬೇಕಾದ್ರೆ ಸುಳ್ಳು ಹಾಕ್ಬೋದು, ಸುಳ್ಳು ಹಾಕ್ದೇನೂ ಇರ್ಬೋದು. ಬಟ್ ನಮ್ಮ ಎಕ್ಸ್ಪೀರಿಯನ್ಸ್ ಪ್ರಕಾರ, ನಾವೇನು ಲಾಸ್ಟ್ 5-6 ವರ್ಷದ ನೋಡ್ಕೊಂಡ್ ಬಂದಿರೋ ಎಕ್ಸ್ಪೀರಿಯನ್ಸ್ ಪ್ರಕಾರ, ಮತ್ತೆ ನಾನು ಕೂಡ ಒಂದಷ್ಟು ಜನರ ಹತ್ರ ಮಾತಾಡಿದ್ದೀನಿ, ಸ್ಟೂಡೆಂಟ್ಸ್ ಬರ್ದಿರೋರ ಜೊತೆ ಡೈರೆಕ್ಟ್ ಆಗಿ ಮಾತಾಡಿದ್ದೀವಿ ಫೋನಲ್ಲಿ. ಓಕೆ, ಅವರ ಒಂದು ಎಕ್ಸ್ಪೀರಿಯನ್ಸ್ಗಳು ಮತ್ತೆ ಅಲ್ಲಿ ಏನ್ ನಡೀತಾ ಇತ್ತು, ಸೊ ಅವೆಲ್ಲ ನೋಡೋದಾದ್ರೆ 140-155 ಮ್ಯಾಕ್ಸಿಮಮ್, ಮಿನಿಮಮ್ 140. ಬೇಕಾದ್ರೆ ಇದು ಕಮ್ಮಿ ಆಗ್ಬೋದು ಹೊರತು 5 marks, 160 ಎಬೋ ಅಂತ ಆಗಕ್ ಚಾನ್ಸ್ ಇಲ್ಲ. ಕ್ಯಾಟಗರಿ 1 ನೋಡಿ, 2A ನೋಡಿ, 125-130, 115-120 ಅದೇ ಹೇಳಿದ್ನಲ್ಲ. ಇಲ್ಲಿ ಬೇಕಾದ್ರೆ 5 marks ಕಮ್ಮಿ ಆಗ್ಬೋದು ಅಥವಾ 5 marks ಜಾಸ್ತಿ ಆಗ್ಬೋದು, ±5. ಇಲ್ಲೇನು ಮಿನಿಮಮ್ ಮ್ಯಾಕ್ಸಿಮಮ್ ಇಟ್ಟಿದ್ವಿ, ±5 ಈ ಒಂದು ರೇಂಜ್ ಅಲ್ಲಿ ಇರುತ್ತೆ ಅಥವಾ ಈ ರೇಂಜ್ ಅಲ್ಲಿ ಇರುತ್ತೆ. ಅರ್ಥ ಆಗ್ತಿದೆಯಲ್ಲ? ಸೊ ಕಟ್ ಆಫ್ ನಿಮಗೆ ಈ ಒಂದು ನೀವು ಮಾಡಿರೋ ಪೋಲ್ ನ ಪ್ರಕಾರ ಹೆಂಗ್ ಮಾಡಿದ್ರಿ ಅಂತ ಕೇಳಿದ್ರೆ, ಎಗೇನ್ ನಾನು ಹೇಳ್ತಾ ಇದ್ದೀನಲ್ಲ ನೋಡಿ, ಇಲ್ಲಿ 16% ಇದ್ದೀರಾ ಸರ್, ಇಲ್ಲೂ 16% ಇಲ್ಲಿ 21% ಇದ್ದೀರಾ. ಸೊ 16-16 ಅಂತಂದ್ರೆ ಇಲ್ಲಿ ನಾನು ಈಗ 4,000 ಜನ ವೋಟ್ ಹಾಕಿದ್ದಾರೆ ಅಂದ್ರೆ 16% ಅಂದ್ರೆ ಎಷ್ಟು? ನಿಮ್ಮ ನಮಗೆ ಫಾರ್ ಎಕ್ಸಾಂಪಲ್ 100,000 ಜನ ಬರ್ದಿದ್ದೀರಾ, ನಮಗೆ ಈ ಬೇಕಾಗಿರೋದು 230. 1:2 ತಗೋಬಹುದು, 1:3 ತಗೋಬಹುದು, ಗೊತ್ತಿಲ್ಲ ಎಷ್ಟು ತಗೋತಾನೆ ಅಂತ, 500 ತಗೋಬಹುದು. ಅಲ್ಲಿಗೆ ಲೆಕ್ಕ ಹಾಕೊಳ್ಳಿ, ನಿಮ್ಗೆ 500 ಜನ ನಿಮ್ಗೆ ಇಲ್ಲೇ ಸಿಕ್ಕೋಗ್ತಾರೆ, ಈ ಎರಡರಲ್ಲೇ ಸಿಕ್ಕೋಗ್ತಾರೆ. ಸೊ ಈ ರೀತಿ ಕ್ಯಾಲ್ಕುಲೇಟ್ ಮಾಡ್ತಾ ಹೋದಾಗ ಕಟ್ ಆಫ್ ಈ ಒಂದು ರೇಂಜ್ ಅಲ್ಲಿ ಇರುತ್ತೆ ಸರ್. ಇದು ನಮ್ಮ ಎಕ್ಸ್ಪೀರಿಯನ್ಸ್ ಪ್ರೀವಿಯಸ್, ಇದರಿಂದ ನಾವು ನಿಮ್ಗೆ ಹೇಳಿರ್ತಕ್ಕಂಥದ್ದು. ಎಸ್, ನಿಮ್ಮ ಒಂದು ಅನಿಸಿಕೆ ಏನಿದೆ ಅದು ನೀವು ಕಮೆಂಟ್ ಅಲ್ಲಿ ಕಮೆಂಟ್ ಮಾಡ್ಬೋದು ಸ್ನೇಹಿತರೆ. ಸೊ ವೋಟ್ ಮಾಡಿ, ಇನ್ನಷ್ಟು ಅದನ್ನ ಬೇಕಾದ್ರೆ ರೆಕ್ಟಿಫೈ ಮಾಡೋಣ. ನಮ್ಮ ಟೆಲಿಗ್ರಾಮ್ ಮತ್ತು ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ, ಎಲ್ಲ ಮಾಡ್ಕೊಳ್ಳಿ, ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ಪುನಃ ಸಿಗ್ತೀನಿ. ನಮಸ್ಕಾರ, ಧನ್ಯವಾದಗಳು, ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ.